ಹಲೋ ಸ್ನೇಹಿತರ ಸ್ವಾಗತ ನನ್ನ ಗೆ ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಮೂವಿಯ ಒನ್ಲೈನರ್ ವಿಚಾರಕ್ಕೆ ಬಂದ್ರೆ ನಮ್ಮ ಹೀರೋ ಒಂದು ಸಾಮಿಯನ್ನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆ ಗೋಸ್ಕರ ಒಂದು ರೌಡಿ ಹತ್ರ ಸಾಲ ತಗೊಂಡಿರ್ತಾರೆ ಆ ಸಾಲನ ಅವರು ತೀರ್ಸ್ಕೊ ತೀರ್ಸಕ್ಕೆ ಆಗ್ತಾ ಇರಲ್ಲ ಅದಕ್ಕೋಸ್ಕರ ಆ ರೌಡಿ ಹೇಳ್ತಾರೆ ನನ್ನ ತಂಗಿನ ಮದುವೆ ಮಾಡ್ಕೊ ನಾನು ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಹೀರೋ ಅತ್ತ ಅವ್ರ ತಂಗಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ ಅದಕ್ಕೋಸ್ಕರ ಸಾಲನ ತೀರ್ಸಕೋಸ್ಕರ ಅವರು ಏನೇನು ಪ್ರಾಬ್ಲಮ್ ಕಂಡಾಟಕ್ ಹೋಗಿ ಸಿಗಾಕೊಂತರ ಏನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರ ಅವ್ರ ಸಾಲ ನಸ್ತಾರ ಇಲ್ಲ ತ ಅವ್ರ ತಂಗಿನ ಮದುವೆ ಮಾಡ್ಕೊಂತಾರ ಅನ್ನೋದನ್ನೆಲ್ಲ ನೀವು ತಿರ್ಗಬೇಕಾದ್ರೆ ಈ ಮೂವಿನ ಹೋಗಿ ನೋಡ್ಬೇಕು ಮೂವಿಯ ವಿಚಾರಕ್ಕೆ ಬಂದ್ರೆ ಮೂವಿ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಅವ್ರವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು ಆದರೆ ಮೂವಿಯ ಸ್ಟೋರಿನೇ ಆ ಥರ ಇದೆ ಅದಕ್ಕೋಸ್ಕರ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೆ ಅವ್ರವರಿಗೆ ತಕ್ಕಂತೆ ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳ್ಬೋದು ಮತ್ತು ಏನಂದರೆ ಕಾಮಿಡಿ ಸನ್ನಿವೇಶಗಳೆಲ್ಲ ಮೂವಿಯಲ್ಲಿ ಚೆನ್ನಾಗಿ ಅನಿಸ್ತು ನನಗೆ ಅದು ಮತ್ತೆ ಇದರಲ್ಲಿ ಇಬ್ಬರು ನಾಯಕಿರಿದ್ದಾರೆ ಅವರವರು ತಕ್ಕಂತೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸನ್ನಿ ನಿಯನ್ ಇವು ಈ ಮೂವಿಯಲ್ಲಿದ್ದಾರೆ ಅವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅನ್ಬೋದು ಅವರ ಗ್ಲಾಮರಿಗಾಗಿ ಹಾಗೆ ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಫೈಟಿಂಗ್ ಸೀನ್ಸ್ಗಳಿಗಾಗಿ ಆಮೇಲೆ ಅವರು ಚೇಂಜ್ ಓವರ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ ಅನ್ಬೋದು ಮೂವಿಯ ಫಸ್ಟ್ ಹಾಫ್ ಬರೋ ವಿಚಾರ ಏನಂದ್ರೆ ಮೂವಿ ಫಸ್ಟ್ ಆಫ್ ಅಲ್ಲಿ ಒಂದು ಚೈಲ್ಡ್ಹುಡ್ನ ಸ್ಟೋರಿ ತೋರಿಸ್ತಾರೆ ಆ ಚೈಲ್ಡ್ಹುಡ್ ಸ್ಟೋರಿನೇ ಈ ಮೂವಿಯ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಅದರಿಂದನೇ ಮೂವಿಯ ಸ್ಟೋರಿ ಬಿಗನ್ ಆಗುತ್ತೆ ಅಂತ ಹೇಳ್ಬೋದು ಅದಾದ ಮೇಲೆ ಮೂವಿ ನನಗೆ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಮತ್ತು ಕೆಲವೊಂದು ಕನ್ಫ್ಯೂಷನ್ನು ಆ ಥರ ಎಲ್ಲ ಕ್ರಿಯೇಟ್ ಮಾಡ್ತು ಆದರೂ ಒಂದು ರೇಂಜಿಗೆ ಓಕೆ ಅನ್ನಿಸ್ತು ಯಾಕಂದರೆ ಕಾಮಿಡಿ ಸನ್ನಿವೇಶಗಳು ಬಂತು ಮೂವಿಯಲ್ಲಿ ಆ ಫ್ರಿಜ್ಜಿಂದ ಸುತ್ತಮುತ್ತ ನಡೆಯೋ ಸನ್ನಿವೇಶ ಆ ಮನೇಲಿ ನಡೆಯೋ ಸನ್ನಿವೇಶಗಳು ಚೆನ್ನಾಗಿ ಅನ್ನಿಸ್ತವೆ ಮೂವಿಯಲ್ಲಿ ಆಮೇಲೆ ಇದರಲ್ಲಿ ಇಂಟರ್ವೆಲ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ವಿಚಾರ ಏನು ಇಲ್ಲ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಮೂವಿ ಕಂಪೇರ್ ಮಾಡ್ರೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಮೂವಿ ಚೆನ್ನಾಗಿದೆ ಯಾಕಂದ್ರೆ ಆ ಫೈಟಿಂಗ್ ಸೀನ್ಸ್ ಗಳೆಲ್ಲ ಬರುತ್ತೆ ಮತ್ತೆ ಕೆಲವೊಂದು ಟ್ವಿಸ್ಟ್ ಕೊಡಕ್ಕೆ ಪ್ರಯತ್ನ ಮಾಡಿದರೆ ಮೂವಿಯಲ್ಲಿ ಅದು ಕೆಲವೊಂದು ಜಾಗದಲ್ಲಿ ಇಷ್ಟ ಆಗತ್ತೆ ಆದ್ರೆ ಅದು ಟ್ವಿಸ್ಟ್ ಅಂತ ಹೇಳಕ್ ಆಗಲ್ಲ ತರ ಇದಾವೆ ಟ್ವಿಸ್ಟ್ ಗಳು ಮೇನ್ ವಿಚಾರ ಏನು ಅಂದ್ರೆ ಮಲ್ಟಿಪರ್ಸನಾಲಿಟಿ ಡಿಸಾರ್ಡರ್ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ನಾವು ತುಂಬಾ ಮೂವೀಸ್ ನೋಡಿದಿವಿ ತುಂಬಾ ಮೂವೀಸ್ ಬಂದಿದೆ ನಮಗೆ ಕೆಲವೊಂದು ಮೂವೀಸ್ ಇಷ್ಟನೂ ಆಗಿದೆ ಅದು ಸೇಮ್ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಅದೇನು ಹೊಸ ವಿಚಾರನು ಅಲ್ಲ ಅಂತ ಹೇಳ್ಬೋದು ಹಾಗೆ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ ಸಾಂಗ್ಸ್ಗಳು ಅದು ಇನ್ನೂ ಖರಾಬಾಗಿದೆ ಸಾಂಗ್ಸ್ಗಳು ಅದು ಕೇಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಆ ಥರ ಇದೆ ಇದೇನಾದ್ರೂ ಒ ಟಿ ಟಿ ಎಲ್ಲ ಏನಾರು ರಿಲೀಸ್ ಆಗಿತ್ತು ಅಂದರೆ ಸಾಂಗ್ಸ್ಗಳನ್ನ ಓಡ್ಸ ರೇಂಜಿಗೆ ನನಗೆ ಅನಿಸ್ತು ಕೆಲವೊಂದು ಸಾಂಗ್ಸ್ಗಳು ಅದು ಆದರೆ ಅದರಲ್ಲಿ ಡ್ಯಾನ್ಸ್ ಆಗಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಅಂತ ಹೇಳ್ಬೋದು ಅದಕ್ಕೆ ಒಂದು ಒಳ್ಳೆ ಅಪ್ರಿ ಅಪ್ರಿಸಿಯೇಷನ್ ಕೊಡ್ಬೋದು ಹೀರೋಗೆ ಯಾಕಂದರೆ ಅವರು ಸಖತ್ತಾಗಿ ಮಾಡಿದ್ದಾರೆ ಅವ್ರಿಗೆ ಕೊಟ್ಟಿರೋ ಡ್ಯಾನ್ಸ್ಗಳ ವಿಚಾರಕ್ಕೆ ಬಂದರೆ ಬ್ಯಾಕ್ ಗ್ರೌಂಡು ಹಂಗೆ ಓವರ್ ಮಾಡಿಬಿಟ್ಟಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಮೂವಿಯಲ್ಲಿ ನಿಮ್ಗೆ ನೋಡ್ರೆ ಅನಿಸುತ್ತದು ಮೂವಿ ನೋಡಬೇಕಂದ್ರೆ ಖಂಡಿತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಮೂವಿಯಲ್ಲಿ ಇರೋ ವಿಚಾರ ನಾನು ತಿಳಿಸಿದ್ದೀನಿ ನಿಮಗೆ ಯಾರಾರು ಹೋಗಿ ಚಕೋಟ್ ಮಾಡ್ಬೇಕಂದ್ರೆ ಹೋಗಿ ಖಂಡಿತ ಚಕೋಟ್ ಮಾಡಿ ಇದು ಹಿಂದಿ ಮತ್ತೆ ತೆಲುಗುವಲ್ಲಿ ರಿಲೀಸ್ ಮಾಡಿದ್ದಾರೆ ಈ ಮೂವಿನ ಯಾವ ಲ್ಯಾಂಗ್ವೇಜ್ ಬೇಕಂದ್ರೂ ಹೋಗಿ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇಟ್ಯೂನ್ ಆಗಿ ನಿಮ್ಮ ಅಭಿಪ್ರಾಯ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ